ಅಣ್ಣ, ದೊಡ್ಡ ದನಕ್ಕಳು ಒಂದು ದಿನ ಸ್ಟೇಷನ್ ಮೆಟ್ಲು ಹತ್ತಿದವರಲ್ಲ. ಪೊಲೀಸ್ ಸ್ಟೇಷನ್ ಇರೋದೇನಿಕೆ, ಬಾ ನನ್ ಜೊತೆ. ಈ ಏರಿಯಾಗೆ ಹೊಸ್ದಾಗಿ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ನಾಯಕ್. ನಮಸ್ಕಾರ ಸರ್. ಏನೋ ನೋಡ್ತೀಯಾ, ಗುರಾಯಿಸ್ತೀಯಾ ದಾದಾನ ನೀನು? ನಮಸ್ಕಾರ ಸರ್. ಸರ್ ಏನಿಂದು? ನಮ್ಮ ಹಿರಿಯ ಹೆಣ್ಮಕ್ಳು ಎಕ್ಸ್ಪೋರ್ಟ್ ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ರು. 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು. ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ. ಫ್ಯಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಅವಾಗಲೇ ಹೊರಟೋದ್ರು ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡಕ್ಕೆ. ವಯಸ್ಸಿಗೆ ಬಂದಿರ ಹೆಣ್ಮಕ್ಳು, ತಕ್ಷಣ ಆಕ್ಷನ್ ತಗೊಳ್ಳಿ ಸರ್. ಸರಿ, ಒಂದು ಕಂಪ್ಲೇಂಟ್ ಬರ್ಕೊಡು, ಬೆಳಗ್ಗೆ ನೋಡ್ತೀನಿ. ರೇ ರೈಟ್ರೆ ಸರ್, ಇವನ ಹತ್ರ ಒಂದು ಕಂಪ್ಲೇಂಟ್ ಬರ್ಸ್ಕೊಳ್ರಿ. ಸರಿ ಸರ್. ರೇ ಬಂದ್ರೆ ಇಲ್ಲಿ ತಗೊಳ್ಳಿ. ತಗೊಳ್ಳಿ ಸರ್, ಸ್ವಲ್ಪ ಬೇಗ ಆಕ್ಷನ್. ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ಆಕ್ಷನ್ ರಿಯಾಕ್ಷನ್ ನೀನ್ ನನ್ಗೆ ಹೇಳ್ಬೇಡ, ಜಾಗ ಖಾಲಿ ಮಾಡು. ಪ್ರಮಿಳಾ, ನೀವೆಲ್ಲ ಹಾಕಿಲ್ಲಿದ್ರಮ್ಮ? ಇನ್ಸ್ಪೆಕ್ಟರ್ ಸರ್, ಇವ್ರೇನ್ ತಪ್ಪು ಮಾಡಿದ್ರು ಅಂತ ಅವ್ರನ್ನೆಲ್ಲ ಸೆಲ್ಲಲ್ಲಿ ಇಟ್ಟಿದ್ರ? ರೋಡ್ ಅಲ್ಲಿ ನಿಂತ್ಕೊಂಡು ವ್ಯಭಿಚಾರಕ್ಕೆ ಪ್ರಪೋಸ್ ಮಾಡ್ತಿದ್ರು. ಅಯ್ಯೋ ದೇವರೇ, ನಮ್ಗೆ ಏನು ಗೊತ್ತಿಲ್ಲ, ಇವ್ರು ನಮ್ಮ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಸರ್, ಇವರೆಲ್ಲ ತುಂಬಾ ಒಳ್ಳೆ ಹುಡುಗಿರು ಸರ್, ಅಂತ ಕೆಟ್ಟ ಕೆಲಸ ಮಾಡೋರಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್. ನೀನ್ ಹೇಳ್ದಾಗ ನಾನ್ ಕೇಳೋಕೆ ನಾನೇ ನಿನ್ ಮನೆ ಕೆಲ್ಸವನ್ನಲ್ಲ, ಪೊಲೀಸ್ ಕಣ. ರೈಟ್ ಹೇಳು. ಇಲ್ಲ ಸರ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನ್ ಹೆದರ್ಸ್ತೀಯಾ, ಹೆದರ್ಸ್ತೀಯಾ ಇಷ್ಟಕ್ಕೂ? ನಿನಗೂ ಅವ್ರಿಗೆ ಏನೋ ಸಂಬಂಧ. ನಾನು ಅವ್ರ ಗಂಡ ಸರ್. ಅಣ್ಣನಾ ಅಥವಾ ಮಾಮನ? ದಾದಾಗಿರಿ ಮಾಡ್ತೀಯಾ? ಬಿಡಲ್ಲ ಕಣ. ಏನೋ ಮಾಡ್ತೀಯಾ? ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ. ಕಮಿಷನರ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡೋಗ. ಅದ ಹೆಂಗ್ ಬಿಡಿಸ್ಕೊಂತೀಯ, ನಾನು ನೋಡ್ತೀನಿ. ಮಾಡೋಗ. ಏನ್ ಸರ್? ಏನೋ ಹಾಗೆ ನೋಡ್ತೀಯಾ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀಯ? ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಒದ್ದೊಳಗಾಕ್ಬಿಡ್ತೀನಿ. ಸರ್ ನನ್ನ ಮಾತು ಕೇಳಿ.